ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇವತ್ತು ಮೆಹಂದಿ ಕ್ಲಾಸ್ನ 21ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ತುಂಬ ಸಿಂಪಲ್ ಆಗಿರೋದೊಂದು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟ್ಗೆ ಈ ಥರ ಲೈನ್ ತಗೋತಾ ಇದ್ದೀನಿ. ಇದು ನಿಮ್ಮದು ಅಂಗೈಗಿಂತ ಸ್ವಲ್ಪ ಕೆಳಗಡೆಯಿಂದ ಹಾಕಬೇಕು. ಡಿಸೈನ್ ಸ್ವಲ್ಪ ಕ್ಲಿಯರ್ ಆಗಿರಲಿ ಅಂತ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 4 ಲೈನ್ ಹಾಕಿದೆ, ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು. ಈಗ ಅದ್ರ ಮಧ್ಯೆ ಯಾವ ಥರ ಫಿಲ್ಲಿಂಗ್ಸ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫಿಲ್ಲಿಂಗ್ಸ್ಗೂ ಕೂಡ ನಾನು ಸುಮಾರು ವೀಡಿಯೋಸ್ ಮಾಡಿದ್ದೀನಿ. ನೀವು ಅದು ಆ ಥರದ್ದು ಯಾವ್ದು ಬೇಕಿದ್ದರೂ ಡಿಸೈನ್ ಯೂಸ್ ಮಾಡ್ಬೋದು. ಬಟ್ ನಾನು ಈ ಡಿಸೈನ್ಗೆ ಈ ಥರ ಒಂದು ಚೆಕ್ಸ್ ಚೆಕ್ಸ್ ಥರ ಡಿಸೈನ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಫಸ್ಟು ಒಂದು ಕಡೆ ಲೈನ್ ಎಳ್ಕೊಂಡೆ, ಈಗ ಇನ್ನೊಂದು ಕಡೆ ಆಪೋಸಿಟಲ್ಲಿ ಲೈನ್ ಎಳಿತಾ ಇದ್ದೀನಿ. ಒಂಥರ ಬಾಕ್ಸ್ ಬಾಕ್ಸ್ ಥರ ಕಾಣಿಸುತ್ತೆ. ತುಂಬ ಸಿಂಪಲ್ ಆಗಿದೆ. ಆ ಡಿಸೈನ್ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಕಾಣಿಸ್ಬೋದು, ಬಟ್ ಹಾಕ್ತಾ ಹೋದರೆ ನಿಮಗೆ ಈಸಿ ಅನಿಸುತ್ತೆ. ನೋಡಿ, ಈಗ ಈ ಥರ ಫಿಲ್ಲಿಂಗ್ಸ್ ನಾನು ಆಗಲೇ ತೋರಿಸಿದ್ದೆ. ಈ ಥರ ಫಿಲ್ಲಿಂಗ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಆ ಬಾಕ್ಸ್ ಬರೀ ಬಾಕ್ಸ್ಗಳು ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ನೀವು ಬೇಕಿದ್ರೆ ಒಂದು ಬಾಕ್ಸ್ನ ಫಿಲ್ ಮಾಡಿಕೊಂಡು ಇನ್ನೊಂದು ಬಾಕ್ಸ್ನ ಖಾಲಿ ಬಿಡ್ಬೋದು, ಒಂಥರ ಚೆಸ್ ಬೋರ್ಡ್ ಥರ. ಬಟ್ ನಾನು ಇಲ್ಲಿ ಸುಮ್ಮನೆ ಒಂದು ಕಾರ್ನರಲ್ಲಿ ಈ ಥರ ಡಿಸೈನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ ಈ ಡಿಸೈನು. ಆಮೇಲೆ ಮೆಹಂದಿ ಟಿಪ್ನ ನೀವು ಒರೆಸ್ತಾ ಇರಬೇಕು, ಇಲ್ಲಾಂದರೆ ಡಿಸೈನ್ ಚೆನ್ನಾಗಿ ಬರಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ಅದಕ್ಕೆ ನೀವು ಒಂದು ವೇಸ್ಟ್ ಬಟ್ಟೆ ನೀವು ಯಾವಾಗಲೂ ನಿಮ್ಮ ಮೆಹಂದಿ ಡಿಸೈನ್ ಹಾಕೋವಾಗ ಇಟ್ಕೋಬೇಕಾಗತ್ತೆ. ಇದು ಸ್ವಲ್ಪ ನಾನು ಸ್ಲ್ಯಾಂಟಾಗಿ ತಗೊಂಡಿರೋದ್ರಿಂದ ಡಿಸೈನ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಬಟ್ ಫಿಲ್ಲಿಂಗ್ ಚೆನ್ನಾಗಿ ಬಂದಿದೆ. ನೋಡಿ, ಎಲ್ಲದಕ್ಕೂ ಇದೇ ಥರ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಈ ಥರ ಫಿಲ್ಲಿಂಗ್ ಆದಮೇಲೆ ನಾನು ಇಲ್ಲಿ ಒಂದು ಅರ್ಧ ಚಂದ್ರನ ಡ್ರಾ ಮಾಡ್ತಾ ಇದ್ದೀನಿ. 2 ಸಲ ಲೈನ್ ಹಾಕಿದೆ. ಅದಾದಮೇಲೆ ಅದ್ರೊಳಗಡೆನೂ ಅಷ್ಟೇ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಲೈನ್ಸ್ ಹಾಕಿ ತುಂಬ ಸಣ್ಣದಾಗಿ ಹಾಕ್ತಾ ಇದ್ದೀನಿ. ಸೊ ಬೇರೆ ಏನು ಬಾಕ್ಸ್ ಫಿಲ್ಲಿಂಗ್ ಎಲ್ಲ ಬೇಕಾಗಲ್ಲ. ತುಂಬ ಸುಮ್ಮನೆ ಚಿಕ್ಕದಾಗಿ ಹಾಕಿದ್ದೀನಿ ಡಿಸೈನು. ಆಮೇಲೆ ಅದ್ರದ್ದು ಮಿಡ್ಲಲ್ಲಿ ಒಂದು ಈ ಥರ ಶಂಕು, ಚಿಕ್ಕ ಶಂಕು ಬಿಡಿಸ್ತಾ ಇದ್ದೀನಿ. ಈ ಶಂಕು ಕೂಡ ತುಂಬ ಡಿಸೈನ್ಸ್ ಇದೆ. ಅದನ್ನು ಕೂಡ ನಾನು ಹಿಂದಿನ ವೀಡಿಯೋಸ್ ಎಲ್ಲ ತೋರಿಸಿದ್ದೀನಿ. ನೀವು ಯಾವುದು ನೋಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಂಬಂದರೆ ನಿಮಗೆ ಈಸಿ ಆಗತ್ತೆ. ಬಿಗಿನರ್ಸ್ಗೆಲ್ಲನೂ ತುಂಬಾ ಈಸಿಯಾಗಿ ಕಲ್ತ್ಕೋಬೋದು ಈ ಎಲ್ಲ ವೀಡಿಯೋಸ್ ನೋಡಿದರೆ. ಇದಾದಮೇಲೆ ಈಗ ನಾನು ಪೆಟಲ್ಸ್ನ ಡ್ರಾ ಮಾಡ್ತಾ ಇದ್ದೀನಿ. ಮಧ್ಯೆ ಮಾತ್ರ ಒಂದು ಶಂಕ, ಅದಾದಮೇಲೆ ಆ ಕಡೆ ಈ ಕಡೆಗೆ ಎರಡೆರಡು ಪೆಟಲ್ಸ್ ಡ್ರಾ ಮಾಡಿದೆ. ಬೇರೆ ಥರದ ಪೆಟಲ್ಸ್ ಬೇಕಿದ್ರು ನೀವು ಡ್ರಾ ಮಾಡ್ಬೋದು. ತುಂಬ ಫ್ಲವರ್ ಡಿಸೈನ್ಸ್ ಕೂಡ ನಾನು ಮೊದಲಿನ ಕ್ಲಾಸ್ಗಳಲ್ಲಿ ತೋರಿಸಿದ್ದೀನಿ. ಈಗ ಇಲ್ಲಿ ಸ್ವಲ್ಪ ಶೇಡಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಪೆಟಲ್ಸ್ ಮಧ್ಯದಲ್ಲಿ ಶೇಡಿಂಗ್ ಮಾಡಿದೆ. ಈಗ ನೆಕ್ಸ್ಟು ಅದ್ರದ್ದು ಆಪೋಸಿಟ್ ಸೈಡೂ ಕೂಡ ಅದೇ ಥರ ಅರ್ಧ ಚಂದ್ರನ ಡ್ರಾ ಮಾಡ್ತಾ ಇದ್ದೀನಿ. 2 ಲೈನ್ ಹಾಕ್ಕೊಂಡೆ. 2 ಲೈನ್ ಆದಮೇಲೆ ಈಗ ಅದನ್ನು ಕೂಡ ಮೊದಲಿಗೆ ಫಿಲ್ಲಿಂಗ್ಸ್ ಮಾಡಿದ್ರಲ್ಲ ಚಿಕ್ಕದಾಗಿ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಲೈನ್ಸ್ ಹಾಕಿ ಅದೇ ಥರ ಫಿಲ್ಲಿಂಗ್ಸ್ ಮಾಡಬೇಕು. ನೋಡಿ, ಇಷ್ಟು ಚಿಕ್ಕದಾಗಿ ಹಾಕಿರೋದ್ರಿಂದ ಮಧ್ಯಕ್ಕೇನು ಬೇರೆ ಫಿಲ್ಲಿಂಗ್ಸ್ ಬೇಕಾಗಲ್ಲ. ಇಲ್ಲಿಗೆ ನಾನು ಬರೀ ಪೆಟಲ್ಸ್ನ ಡ್ರಾ ಮಾಡ್ತೀನಿ. ನಿಮಗೆ ಎಷ್ಟು ಡಿಸ್ಟೆನ್ಸಿಗೆ ಬೇಕಾಗುತ್ತೋ ಅಷ್ಟಕ್ಕೆ ನೋಡಿಕೊಂಡು ನೀವು ಪೆಟಲ್ಸ್ನ ಡ್ರಾ ಮಾಡ್ಬೋದು. ನಾನು ಒಂದು ಸ್ವಲ್ಪ ದೊಡ್ಡದಾಗೆ ಪೆಟಲ್ಸ್ ಡ್ರಾ ಮಾಡಿದ್ದೀನಿ. ಒಂದು 5 ಪೆಟಲ್ಸ್ ಬರುತ್ತೆ ಅಷ್ಟೇ. ಇದಕ್ಕೂ ಅಷ್ಟೇ ಸ್ವಲ್ಪ ಔಟ್ಲೈನ್ ಸ್ವಲ್ಪ ಡಾರ್ಕ್ ಮಾಡ್ತಾ ಇದ್ದೀನಿ. ಡಾರ್ಕ್ ಮಾಡಿ ಆಮೇಲೆ ಮಧ್ಯದಲ್ಲಿ ಶೇಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಫುಲ್ ಫ್ರೀ ಹ್ಯಾಂಡ್ ಡಿಸೈನು. ನೀವು ಇದೇ ಥರ ಹಾಕಬೇಕು ಅಂತೇನಿಲ್ಲ. ಇದೊಂದು ಬೇಸ್ ಇದ್ದಂಗೆ ನೀವು ಇದನ್ನು ನೋಡಿಕೊಂಡು ಬೇರೆ ಡಿಸೈನ್ಸ್ ಎಲ್ಲನೂ ಹಾಕೋಬೋದು. ಅಷ್ಟೇ ಅಲ್ಲದೆ ನೀವು ಇಂಟರ್ನೆಟ್ಟಲ್ಲಿ ಯಾವುದಾದ್ರು ಡಿಸೈನ್ಸ್ ಬೇಕು ಅಂತ ಅಂದರೆ ಅದನ್ನು ಕೂಡ ನೋಡಿ ಹಾಕೋಬೋದು. ಇದಕ್ಕೂ ಅಷ್ಟೇ ಮಧ್ಯದಲ್ಲಿ ಶೇಡಿಂಗ್ ಮಾಡ್ತಾ ಇದ್ದೀನಿ. ಶೇಡಿಂಗ್ ಮಾಡಿಲ್ಲ ಅಂದರೆ ಒಂಥರ ಬೋಳ್ ಬೋಳ್ ಥರ ಕಾಣಿಸುತ್ತೆ. ನಿಮಗೆ ಶೇಡಿಂಗ್ ಅಷ್ಟು ಬರಲ್ಲ ಅಂತಂದರೆ ಚಿಕ್ಕದಾಗಿ ಲೈನ್ಸ್ ಎಳ್ಕೊಳ್ಳಿ ಸಾಕು. ಈಗ ನೋಡಿ, ಇದ್ರ ಮೇಲೊಂದು ಶಂಕು ಡ್ರಾ ಮಾಡ್ತಾ ಇದ್ದೀನಿ. ಈ ಡಿಸೈನಲ್ಲಿ ಜಾಸ್ತಿ ಡಿಸೈನ್ಸ್ ಏನಿಲ್ಲ, ಬರೀ ಶಂಕು ಮತ್ತು ಫ್ಲವರ್ ಅಷ್ಟೇ ಜಾಸ್ತಿ ಇರೋದು. ನೋಡಿ, ಒಂದು ಶಂಕು ಡ್ರಾ ಮಾಡಿದೆ. ಈಗ ಅದು ಮೊದಲಿಗಿಲ್ಲಿ ನಾನು ಕೈನ ಬಿಡಿಸ್ಕೊಂಬಿಟ್ಟಿದ್ದೀನಿ. ಸೊ ನಿಮಗೆ ಯಾರಿಗಾರು ಕೈಗೆ ಹಾಕಬೇಕು ಅಂತಂದರೆ ಇದನ್ನ ನೋಡ್ಕೊಂಡು ಹಾಕೋಬೋದು. ನಾನು ಕೈನೂ ಅಷ್ಟೇ ಇದು ಮೆಹಂದಿ ಕೋನಿಂದನೇ ಬಿಡಿಸಿರೋದು, ಅದಕ್ಕೆ ಅದು ಸ್ವಲ್ಪ ಎದ್ದೋಗ್ತಾ ಇದೆ. ಬೇಕಿದ್ರೆ ನೀವು ಫಸ್ಟು ಪೆನ್ನಿಂದ ಕೈನ ಡ್ರಾ ಮಾಡ್ಕೊಂಬಿಡಿ, ಅದಾದಮೇಲೆ ಮೆಹಂದಿ ಡಿಸೈನಿಂದ ನೀವು ಈ ಥರ ಹಾಕ್ಬೋದು. ಈ ಡಿಸೈನ್ ಕೂಡ ಅಷ್ಟೇ, ಪೇಪರಲ್ಲಿ ಹಾಕೋವಾಗ ನೀವು ಇನ್ನೂ ಕಲಿತಾ ಇದ್ದೀರಾ ಅಂತ ಅಂದರೆ ಫಸ್ಟ್ಗೆ ಪೆನ್ನಿಂದನೇ ಡ್ರಾ ಮಾಡಿ ಅದ್ರ ಮೇಲೆ ಫಿಲ್ಲಿಂಗ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಈಗ ನೋಡಿ, ನಾನು ಶಂಕು ಬಿಡಿಸಿದ್ನಲ್ಲ, ಅಲ್ಲಿಗೂ ಕೂಡ ಮತ್ತು ಅದೇ ಥರ ಫಿಲ್ಲಿಂಗ್ಸ್, ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಲೈನ್ಸ್ ಹಾಕಿ ಫಿಲ್ಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ನನ್ನ ಇನ್ನೂ ಸುಮಾರು ವೀಡಿಯೋಸಲ್ಲಿ ಸುಮಾರು ಥರದ್ದು ಫಿಲ್ಲಿಂಗ್ಸ್ ಎಲ್ಲ ಇದೆ. ನಿಮ್ಗೆ ಯಾವುದಾದ್ರೂ ಬೇಕಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಫಿಲ್ ಮಾಡ್ಬೋದು. ಬರೀ ಇಲ್ಲಿ ಚೆಕ್ಸ್ ನಿಮಗೆ ಇಷ್ಟ ಆಗಲ್ಲ ಅಂತ ಅಂದರೆ, ಬಟ್ ಇದನ್ನ ಯಾಕೆ ಹಾಕ್ತಾ ಇದ್ದೀನಿ ಅಂತ ಅಂದರೆ, ಯಾರಿಗೂ ಬೇರೆ ಏನು ಡಿಸೈನ್ ಗೊತ್ತಿಲ್ಲ ಅಂದ್ರೂ ಕೂಡ ಬರೀ ಶಂಕು ಫ್ಲವರ್ ಗೊತ್ತಿದ್ದರೆ ಯಾವ ಥರ ಹಾಕ್ಬೋದು ಅಂತ ಈ ವಿಡಿಯೋಲಿ ನೀವು ಅರ್ಥ ಮಾಡ್ಕೋತೀರಾ. ನೋಡಿ, ನನ್ನದು ಕೋನ್ ಸ್ವಲ್ಪ ಹಳೇದಾಗಿದೆ, ಅದಕ್ಕೆ ಸ್ವಲ್ಪ ಕರೆಕ್ಟಾಗಿ ಬರ್ತಾ ಇಲ್ಲ. ಯಾರೋ ತುಂಬ ರಿಕ್ವೆಸ್ಟ್ ಮಾಡಿದ್ರು, ಒಂದಿಬ್ಬರು 21ನೇ ಕ್ಲಾಸ್ ಹಾಕಿ ಅಂತ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಹೊಸ ಕೋನ್ ತಗೊಂಡಿರಲಿಲ್ಲ, ಸೊ ಇರೋದ್ರಲ್ಲೇ ಇನ್ನು ಕ್ಲಾಸ್ ಲೇಟ್ ಆಗತ್ತೆ ಅಂತ ಅದೇ ಕೋನ್ ಯೂಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ನೋಡಿ, ಇದು ಈ ಫಿಲ್ಲಿಂಗ್ಸ್ನು ತುಂಬ ಈಸಿ ಆಗಿದೆ, ಆದ್ರೂ ಕೂಡ ನಾನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಈಗಿನ್ನೂ ಕಲಿಯೋರು ಇದ್ದೀರಾ, ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಆಗಾಗ ನಾನು ಹೇಳ್ದಂಗೆ ಟಿಪ್ನ ಕ್ಲೀನ್ ಮಾಡ್ತಾ ಇರಬೇಕು. ಈಗ ಶಂಕು ಮೇಲೆ 2 ಲೈನ್ ಹಾಕ್ಕೊಂಡಿದ್ದೀನಿ, ಅದೇ ಶೇಪ್ ಥರ ಒಂಥರ ಕರ್ವ್ ಆಗಿ ಅದ್ರ ಮೇಲೆ ಸ್ಮಾಲ್ ಪೆಟಲ್ಸ್ನೆಲ್ಲ ಬಿಡಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೂ 1 ಲೈನ್ ಹಾಕ್ಕೊಂಡು ಪೆಟಲ್ಸ್ ಬಿಡಿಸಿದ್ರೆ ಎಲ್ಲ ಪೆಟಲ್ಸು ಈಕ್ವಲ್ ಲೆಂತಲ್ಲಿ ಬರುತ್ತೆ. ಬಟ್ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ, ನಾನು ಸುಮ್ಮನೆ ಅಂದಾಜ್ ಮೇಲೆ ಹಾಗೆ ಡ್ರಾ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮತ್ತೆ ಈಗ ಒಂದು ಕಡೆ ಶಂಕು ಮುಖ ಮಾಡಿದ್ದೆಲ್ಲ, ಈಗ ನಾನು ಇನ್ನೊಂದು ಕಡೆ ಮುಖ ಮಾಡೋ ಥರ ಒಂದು ಡಿಸೈನ್ ಹಾಕ್ತಾ ಇದ್ದೀನಿ. ಸೇಮ್ ಅದೇ ಥರ ಶಂಕು ಮತ್ತು ಅದೇ ಥರ ಫೀಲಿಂಗ್ಸ್ನು ಬರುತ್ತೆ. ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಅಂತೇನಿಲ್ಲ, ನೀವು ತುಂಬ ಕಡಿಮೆ ಟೈಮಲ್ಲಿ ತುಂಬ ಈಸಿಯಾಗೂ ಹಾಕ್ಬೋದು. ಇದು ನೀವು ಬೇಕಿದ್ರೆ ಸೆಮಿ ಬ್ರೈಡಲ್ ಮೆಹಂದಿ ಅಂತಲೂ ಇದನ್ನ ಹೇಳ್ಬೋದು. ಬ್ರೈಡಲ್ ಅಂದರೆ ಫುಲ್ ಮೆಹಂದಿ ಎಲ್ಲ ಕವರ್ ಆಗಿರುತ್ತೆ ಕೈಯೆಲ್ಲ, ಬಟ್ ಸೆಮಿ ಬ್ರೈಡಲ್ ಅಂದರೆ ಒಂದಿಷ್ಟೇ ಮಧ್ಯದಲ್ಲಿ ಮಾತ್ರ ಒಂಥರ ಅರೇಬಿಕ್ ಥರ ಬರುತ್ತೆ. ಅರೇಬಿಕ್ ಇದು ಇಂಡೆಕ್ಸ್ ಫಿಂಗರ್ಗೆ ಎಂಡ್ ಆಗಲ್ಲ, ಮಿಡಲ್ ಫಿಂಗರಲ್ಲಿ ಎಂಡ್ ಆಗೋ ಥರ ಹಾಕ್ತಾ ಇದ್ದೀನಿ. ಆಮೇಲೆ ಅಷ್ಟಲ್ದೇ ನೀವು ಬೇಕಿದ್ರೆ ಫಿಂಗರ್ಸ್ಗೂ ಸುಮಾರು ಡಿಸೈನ್ಸ್ ಇದೆ, ಅದೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಎಲ್ಲ ಡಿಸೈನ್ಸ್ನು ಕಾಂಬಿನೇಷನ್ ಆಗಿ ಇಟ್ಕೊಂಡು ನೀವೇ ಒಂದು ಡಿಸೈನ್ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ನೀವು ಯಾವ್ದಾದ್ರು ಡಿಸೈನ್ ಡ್ರಾ ಮಾಡಿ ನನಗೆ ಏನಾದರೂ ಹೇಗಿದೆ ಅಂತ ತೋರಿಸ್ಬೇಕು ಅಂತ ಅಂದರೆ, ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಮಾಡಿದ್ದೀನಿ, ಅಲ್ಲಿಗೆ ನೀವು ಕಳಿಸ್ಬೋದು. ನಾನು ಏನಂತ ಫೀಡ್ಬ್ಯಾಕ್ ಎಲ್ಲ ಹೇಳ್ತೀನಿ, ನೀವು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂತಲೂ ಸಜೆಸ್ಟ್ ಮಾಡ್ತೀನಿ. ನೋಡಿ, ಈ ಶಂಕುಗೆ ನಾನೀಗ ಪೆಟಲ್ಸ್ ಮಾಮೂಲಿ ಪೆಟಲ್ಸ್ನೇ ಡ್ರಾ ಮಾಡ್ತಾ ಇದ್ದೀನಿ. ಇಲ್ಗೂ ಅಷ್ಟೇ ಔಟ್ಲೈನ್ ಎಲ್ಲ ಸ್ವಲ್ಪ ಡಾರ್ಕ್ ಮಾಡಿ ಮಧ್ಯದಲ್ಲಿ ಶೇಡಿಂಗ್ ಮಾಡ್ತೀನಿ. ಎಲ್ಲನೂ ಒಂಥರ ಕರೆಕ್ಟ್ ಒಂದೇ ಥರ ಇರಲಿ ಅಂತ ನಾನು ಒಂದೇ ಪ್ಯಾಟರ್ನಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲವ್ರಿಗೆ ಈ ಕಲಿಯೋರ್ಗು ಇದೇ ಒಂದೇ ಥರ ಇದ್ಬಿಟ್ರೆ ಜಾಸ್ತಿ ಕಾಂಪ್ಲಿಕೇಟೆಡ್ ಅಂತ ಅನ್ಸಲ್ಲ, ಈಸಿಯಾಗಿ ಹಾಕ್ಬಿಡ್ಬೋದು. ನೋಡಿ, ಶೇಡಿಂಗು ಈ ಥರ ಮಾಡಬೇಕು ಕರೆಕ್ಟಾಗಿ. ಅದು ಒಂದೊಂದ್ಸಲ ಬೇಡ ಅಂತಂದರೆ ಬರೀ ಲೈನ್ಸ್ ಮಾತ್ರ ಹೇಳ್ಕೋಬೋದು. ನೋಡಿ, ಈಗ ಅದು ಶೇಡಿಂಗ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಅಳಿಸ್ದಂಗೆ ಆಗಿರುತ್ತೆ ಅದು ಲೈನು, ಅದ್ರ ಮೇಲೇ ನಾನು ಮತ್ತೆ ಒಂದ್ಸಲ ಲೈನ್ ಹಾಕಿದೆ. ಲೈನ್ ಹಾಕಿದ್ಮೇಲೆ ಈಗ ನೆಕ್ಸ್ಟು ಮತ್ತೆ ಎಲ್ಲ ಶಂಕುಗಳನ್ನು ಒಂದಕ್ಕೊಂದು ಆಪೋಸಿಟ್ ಬರೋ ಥರ ಹಾಕ್ತಾ ಇದ್ದೀನಿ. ಇದಾದಮೇಲೆ ಮೇಲೆ ಒಂದು ಅದು ಕ್ಯಾಮ್ರಾ ಸ್ವಲ್ಪ ಕೆಳಗೆ ಮೇಲಿದೆ, ಸೊ ಈ ಥರ ಸುಮ್ಮನೆ ಒಂದು ಡಿಸೈನ್ ಹಾಕಿಬಿಟ್ಟು ಮತ್ತೆ ಪೆಟಲ್ಸ್ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ತುಂಬ ಈಸಿ ಆಗಿದೆ. ನಾನು ಎಲ್ಲ ಶಂಕುಗಳಿಗೂ ಅಷ್ಟೇ ಇದೇ ಥರ ಲೈನ್ಸ್ ಹಾಕಿ ಫಿಲ್ ಮಾಡಬೇಕು ಅಂತ ಅಂದ್ಕೊಂಡು, ಆಮೇಲೆ ಮಾಮೂಲಿ ಈ ಪೆಟಲ್ಸ್ ಇಷ್ಟೇ ಇರೋದು ಈ ಡಿಸೈನಲ್ಲಿ, ಏನು ಜಾಸ್ತಿ ಈ ಕಾಂಪ್ಲಿಕೇಶನ್ಸ್ ಏನಿಲ್ಲ. ಆಮೇಲೆ ನಿಮಗೆ ಸೀರೆ ಕುಚ್ಚು ಈ ಥರ ಎಂಬ್ರಾಯ್ಡ್ರಿ ಎಲ್ಲ ಇಷ್ಟ ಇದ್ದರೆ ನನ್ನ ಚಾನಲಲ್ಲಿ ಸುಮಾರು ವೀಡಿಯೋಸ್ಗಳಿದೆ, ಅವನ್ನು ಕೂಡ ನೋಡ್ಕೊಂಬನ್ನಿ. ಅದರಲ್ಲೂ ನಿಮಗೆ ಯಾವ್ದಾದ್ರು ಬೇರೆ ಡಿಸೈನ್ ಕಲಿಬೇಕು ಮೆಹಂದಿಲಿ ಅಂತಂದ್ರೂ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ಈ ಥರ ಇಲ್ಲಿರೋ ಶಂಕುಗೆ ನಾನು ಚಿಕ್ಕದಾಗಿ ಫಿಲ್ಲಿಂಗ್ ಮಾಡಿದೆ, ಈಗ ಒಂದು ಬಿಟ್ಕೊಂಡಿದ್ದೆ ಶಂಕು, ಅದಕ್ಕೂ ಅಷ್ಟೇ ಈ ಥರ ಸುಮ್ಮನೆ ಲೈನ್ಸ್ ಹಾಕ್ತಾ ಇದ್ದೀನಿ. ನೀವು ಹಾಕೋವಾಗ ಸ್ವಲ್ಪ ಪೇಷನ್ಸಿಂದ ಸ್ಲೋ ಆಗಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಡಿಸೈನು. ನಾನಿಲ್ಲಿ ಸ್ವಲ್ಪ ಬೇಗ ಬೇಗ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟೇ ಇರೋದು ಈ ಡಿಸೈನ್, ಏನೂ ಜಾಸ್ತಿ ಕಾಂಪ್ಲಿಕೇಶನ್ಸ್ ಏನಿಲ್ಲ. ಇವತ್ತಿನ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.